ಮಾಡಪ್ಪ, ಧರ್ಮದ ದಾರಿಯಲ್ಲಿ ನಡೆಯುವವನಿಗೆ ಆ ದೇವರು ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನೀನು ಒಂದು ಉದಾಹರಣೆ ತನು. ಈ ನಿಮ್ಮಿಬ್ಬರ ಧರ್ಮ ತ್ಯಾಗದ ಸ್ತ್ರೀ ರಕ್ಷೆ ಸದಾ ಕಾಲ ನನ್ನ ಮೇಲೆ ಇರುವವರೆಗೂ ನನಗೆ ಯಾವ ಕೊರತೆಯೂ ಇಲ್ಲ. ಈ ನನ್ನ ನರ ನಾಡಿಯಲ್ಲಿ ಹರಿಯುತ್ತಿರುವ ಇಂತಹ ಪ್ರಬಲವಾದ ಶಕ್ತಿ ಅದು ನೀವು ಉಳಿಸಿ ತಿಳಿಸಿ ಬೆಳೆಸಿದ ಕೈತುತ್ತಿನಿಂದ ಬಂದದ್ದು. ನೀವು ಉಳಿಸಿ ತಿಳಿಸಿ ಬೆಳೆಸಿದ ಈ ಕೈತುತ್ತಿಗೆ, ಈ ಕೈ ತುತ್ತಿದ ಧರ್ಮಶಕ್ತಿಗೆ ಯಾವನಾದರೂ ಕೊತ್ತೇನೆ ಮಗ ಕತ್ತ ಎಂದು ಬದಲಿದರೆ ಮಗಳಿದ ಅವನ ನಾಲಿಗೆಯನ್ನು ಎತ್ತಿದ ಅವನ ಕೈಯನ್ನ ಕತ್ತನ್ನೇ ತಮ್ಮ ಭದ್ರ, ನೀನು ನನ್ನ ತಮ್ಮ ಅಂತ ಹೇಳಿಕೊಳ್ಳೋಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಕಣ, ಹೆಮ್ಮೆ ಅನಿಸ್ತಾ ಇದೆ. ಆ ನೋಡು, ನಿನ್ನ ತಂಗಿ ನನ್ನ ಕಾಲೇಜಿಂದ ಕರ್ಕೊಂಡು ಬರೋಕ್ಕೆ ಹೋಗು. ಆಯ್ತನ, ನಾನು ಆದಷ್ಟು ಬೇಗ ತಂಗಿನ ಕಾಲೇಜಿಂದ ಕರ್ಕೊಂಡು ಬಂದ್ಬಿಡ್ತೀನಿ. ದನಿ, ಆರುಗೆರೆಯಲ್ಲಿ ಕಬ್ಬು ಬೆಳೆಗಾರ ಬೃಹತ್ ಸಮಾವೇಶ ಇದೆ. ಲಕ್ಷಾನುಲಕ್ಷ ರೈತರು ನಿಮ್ಮ ಬರುವಿಕೆಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಟೈಮ್ ಆಯ್ತು, ಗಾಡಿ ನಡೆಯಿದೆ, ಹೋಗೋಣ. ಸರಿ ಬಸವಂತ, ನೀನು ಎಲ್ಲ ಕಾಗದ ಪತ್ರಗಳನ್ನ ತೆಗೆದುಕೊಂಡಿದ್ದೀಯಾ? ಎಲ್ಲ ಕಾಗದ ಪತ್ರಗಳನ್ನ ತಗೊಂಡಿದ್ದೀನಿ, ಚಿಂತೆ ಬಿಡಿ, ಹೋಗೋಣ. ಓ, ಸಮಯ ಬೇರೆ ಆಯ್ತು. ಹಾ ಲಕ್ಷ್ಮಣ್, ನಾನು ಬರ್ತೀನಿ. ಏನಿವಳ ರೂಪ, ಏನಿವಳ ಮೈಮಾಡಿ, ಮಾಡಬಾರದಂತ ಚಿಂತನೆ ಬರ್ತಾ ಇದೆ. ನಿರ್ವಂಚನೆಯಿಂದ ನಿರ್ಮಿಸುವೆ ನಮ್ಮೆಪ್ಪರ ಪ್ರೇಮ ಕಟಂಗಿ. ಆ ನನ್ನ ಪ್ರೀತಿಯ ಚಲುವಿನ ಚಿತ್ತಾರವನ್ನು ತಪ್ಪಿಸಬೇಕೆಂದು ಅನೇಕ ಕಡೆ ತಿರುಗಾಡಿ ದಣಿದು ಬಂದೆ. ಆ ದಣಿದ ಮನವನ್ನು ತಣಿಸಲು ಒಬ್ಬಂಟಿಯಾಗಿ ನಿಂತ ಕಂದಾಮಣಿ ಯಾರಿಗೆ ಬಂದ? ಏನಿವಳ ಹೆಸರು? ಶೀತಲ, ಶಾಂತಲ, ಶಕ್ತಲ. ಏನಿವಳ ಹೆಸರು? ಅತಿ ಸುಮಗುಣ. ಅವಳೇ ನನ್ನ ಕನಸಿನ ರಾಣಿ. ಅವಳೇ ಅವಳೇ ಕಂಡ ಸೌಭಾಗ್ಯದ ಲಕ್ಷ್ಮಿ. ನಾನೇ ಬಿಗ್ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ಚಕ್ರವರ್ತಿ ಚಂದ್ರಕಾಂತ. ಓಹೋ, ನೀವಾ? ಅದಿರ್ಲಿ, ಇಲ್ಲಿಗೆ ಬಂದ ಕಾರಣವೇ? ಕಾರಣವಿಲ್ಲದ ವಿನಾಕಾರಣ ಕಂಡ ಕಂಡವರ ಮನೆಯಲ್ಲಿ ಕಾಲಿಡುವ ಕಸು ಬರಿಗೆ ಡಬ್ಬಲ್ ಹಾರ್ಟ್ ಡೈನಾಮಿಕ್ ಡಾಕ್ಟರ್. ಲಕ್ಷ್ಮೇ, ನೀನು ಬಂದ ಕಾರಣವನ್ನು ಕೇಳುವ ನಿನ್ನ ಮಾತು ನನಗೆ ಆಶ್ಚರ್ಯವಿಸ್ತಾರೆ. ಏಕೆ ನಗು ಮತ್ತೆ ಏಕೆ ಪರಿಹಾಸ್ಯ? ನನಗೊಂದು ಅರ್ಥ ಹೋಗ್ತಿಲ್ವಲ್ಲ. ಒಡೆದು ಹೋದ ಮೊತ್ತು, ಕಳೆದು ಹೋದ ಹೊತ್ತು,
ಮತ್ತೆ ಬರಲ್ಲ. ಬೇಗ ಅಂದ್ರೆ ಬೇಗ ಗಮನವನ್ನು ಕೊಡು ನನ್ನ ನಾನೊಂದು ಮಾತು ಹೇಳ್ತೇನೆ, ಹೋದ್ರೆ ಬಿಟ್ಟ ನಿನ್ನ ಕಾಂಡನಪ್ಪ ಹುತ್ತಣೆಂದು ಕೂಡ ನನ್ನನ್ನು ಕಡಿಯುವನೆಂದು ಪಗಳುವೆಯ ಹೊಲಸು ಹೆಣ್ಣೆ ನಾನು ಯಾರು ಗೊತ್ತ? ನನ್ನ ಲಕ್ಷ್ಮಿ ಎಲ್ಲಿ ಎಂದು ಕೇಳಿದರೆ
ಲಕ್ಷ್ಮಿ. ಸಂಸಾರ ನಡೆಸುವ ಸತಿ ಸತ್ತು ಹೋದೆ ಅಂತ ಬೇಡ. ಇನ್ನು ನಾನು ಯಾವ ಸಾಧನೆ ಕೈಯಲ್ಲಿ ಹೇಳು ಎಲ್ಲ ಮಹಿಳಾ ಮಡಿಗಳ ಮುಂದೆ ಹೇಳ್ತಾ ಇದೆಯಲ್ಲ ನೋಡ್ರಿ. ನನ್ನ ಗಂಡ ಅಚ್ಚನ ಮೆಚ್ಚಿದ ಜಮೀನ್ದಾರ, ನನ್ನ ಗಂಡ ಮಣ್ಣಿನ ಮಗ ಅಂತ ಹೆಮ್ಮೆ ಅಂತ ಎದು ತಟ್ಟಿ ಹೇಳ್ಕೊಳ್ತಾ ಇದ್ದೆ. ಇನ್ನು ನನ್ನ ಜೀವವನ್ನು ತೆಗೆದುಕೊಂಡು ನೋಡೆ ನೋಡೆ ಈ ಹಸು ಕಂದ ಮಗಳ ಮುಖನ. ನಾವಿಬ್ಬರು ಸೇರಿ ಒಂದು ಮಗುನ ಹೆತ್ತರೆ ಎಲ್ಲಿಯವರ ಪ್ರೀತಿ ಕಮ್ಮಿ ಆಗಿ ಬಿಡುತ್ತೆ ಅಂತ ನೀನೇ ಮಗುನ ಇರೋದೇ ಬೇಡ ಅಂತ ಹೇಳಿದ್ದೆ.
ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ, ಸಮಾಧಾನ ಪ್ರಾರಬ್ಧ ಕರ್ಮವೇ ನಮ್ಮ ಹೆಗಲೇರಿ ಗಾಗಿ ನಗುತ್ತಿರುವಾಗ ಆ ಚಿವಟಿಗಳು ಉಂಟು ಮಾಡಲು ಸಾಧ್ಯವಿಲ್ಲ. ತಾಯಿಯ ಜಾತಿ ಮುಂದುವರಿಸುತ್ತೇವೆ.